जामून ಮಾಡ್ತಾ ಇದೀನಿ ತುಂಬಾ ಒಳ್ಳೆ ರೆಸಿಪಿ ಟೇಸ್ಟಿ ರೆಸಿಪಿ ಕಡಿಮೆ ಖರ್ಚಿನಲ್ಲೇ ಒಳ್ಳೆ ರೆಸಿಪಿ ಮಾಡಿ ತೋರಿಸ್ತಾ ಇದೀನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇನ್ನು ಯಾರು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ರೆಸಿಪಿಗಳು ನೀವು ನೋಡ್ತಾ ಇರಬಹುದು ಈಗ ಮಾಡಕ್ಕೆ ಹೋಗ್ತಾ ಇದೀನಿ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗಿರುವ ಇಂಗ್ರೆಡಿಯಂಟ್ ಶುಗರ್ ನಾನು 1 ಕಾಲ್ ಕಪ್ ತಗೊಂಡಿದ್ದೀನಿ ಜಾಮೂನ್ ಪೌಡರ್ ಎಷ್ಟು ಇದೆ ಅದರ ಮೇಲೆ ನಾವು ಶುಗರ್ ನೋಡಿ ತಗೋಬೇಕು ಜಾಸ್ತಿ ಸ್ವೀಟ್ ಬೇಕು ಅಂದ್ರೆ ನೀವು ಇನ್ನು ಸ್ವಲ್ಪ ಸಕ್ಕರೆ ಹಾಕೋಬಹುದು ನಾನು ಯಾವ ಕಪ್ ನಲ್ಲಿ ಶುಗರ್ ಸಕ್ಕರೆ ತಗೊಂಡಿದ್ನೋ ಅದೇ ಕಪ್ ನಲ್ಲಿ ನಾನು ನೀರು ಹಾಕ್ತಾ ಇದೀನಿ ನಾನು ಗಟ್ಟಿಯಾಗಿ ಬರಲಿಕ್ಕೆ ಸಿರಪ್ ನೀರು ಜಾಸ್ತಿ ಹಾಕಿಲ್ಲ ಇದು ಒಂದೆಳೆ ಪಾಕ ಅಂತಾರಲ್ಲ ಅಷ್ಟು ಬಂದ್ರೆ ಸಾಕು ತುಂಬಾ ಅತಿ ಗಟ್ಟಿ ಪಾಕ ಏನು ಬೇಡ ನಮಗೆ ಒಂದು ಬೌಲ್ ಗೆ ನಾನು ಈ ಜಾಮೂನ್ ಪೌಡರ್ ಹಾಕ್ತಾ ಇದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನೀವು ಈ ರೀತಿ ಒಮ್ಮೆ ಟ್ರೈ ಮಾಡಿ ಡ್ರೈ ಫ್ರೂಟ್ ಎಲ್ಲಾ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ ಈ ರೀತಿ ಮಾಡಿದ್ರೆ ನಾನು ನೀರಿನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೀವು ನೀರ್ ಬೇಡ ಹಾಲಲ್ಲಿ ಮಾಡ್ತೀನಿ ಅಂದ್ರೆ ನೀವು ಹಾಲಲ್ಲಿ ಮಿಕ್ಸ್ ಮಾಡ್ಕೋಬಹುದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಈ ರೀತಿ ಮಿಕ್ಸ್ ಮಾಡಬೇಕು ತುಂಬಾ ಜಾಸ್ತಿ ನೀರು ಹಾಕಿಬಿಟ್ರೆ ಅತಿ ತೆಳ್ಳಗಾಗಿ ಬಿಡುತ್ತೆ ಉಂಡೆ ಚೆನ್ನಾಗಿ ಬರಲ್ಲ ಉಂಡೆ ಕಟ್ಟಲಿಕ್ಕೆ ಆಗಲ್ಲ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದೀನಿ ತುಂಬಾ ಗಟ್ಟಿಯಾಗಿ ಉಂಡೆ ಕಟ್ಟಿದ್ರೆ ಈ ಜಾಮೂನ್ ಉಂಡೆಗಳು ಸ್ವಲ್ಪ ಒಡೆದೋಗ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ಸಾಫ್ಟ್ ಅಲ್ಲಿ ಉಂಡೆ ರೆಡಿ ಮಾಡಬೇಕು ಇದರಲ್ಲಿ ನಾವು ಈ ಜಾಮೂನ್ ಮಾಡೋದ್ರಲ್ಲಿ ಇದೆ ನಮಗೆ ಮೇನ್ ಇಂಗ್ರೆಡಿಯೆಂಟ್ಸ್ ನೀಟ್ ಆಗಿ ನಾವು ಸಾಫ್ಟ್ ಆಗಿ ಇಟ್ಟು ರೆಡಿ ಮಾಡೋದು ಸ್ವಲ್ಪ ನಿಧಾನ ಆದ್ರೂ ನಾವು ಸಾಫ್ಟ್ ಆಗಿ ಇಟ್ಟು ರೆಡಿ ಮಾಡ್ಕೋಬೇಕು ನೋಡಿ ರೆಡಿ ಆಗಿದೆ ನಂದು ಹಿಟ್ಟು ನಾನು ಈ ಹಿಟ್ಟಿನಲ್ಲೇ ಸ್ವಲ್ಪ ಭಾಗ ಬೇರೆ ಕಡೆ ಎತ್ತಿಟ್ಟಿದ್ದೀನಿ ಯಾಕೆ ಅಂದ್ರೆ ನಾನು ಇದಕ್ಕೆ ಸ್ವಲ್ಪ ಸ್ಟಫಿಂಗ್ ಮಾಡೋಣ ಅಂತ ಸ್ಟ್ರಾಬೆರಿದು ಸಿರಪ್ ಹಾಕ್ತಾ ಇದೀನಿ ಸ್ವಲ್ಪ ನೀವು ಈ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ತಿನ್ನಲಿಕ್ಕೆ ಒಂದು ತಿನ್ನೋರು ಏ ಇನ್ನ ಒಂದು ಕೊಡಿ ಕೊಡಿ ಅಂತಾರೆ ಮಕ್ಕಳಂತೂ ತುಂಬಾನೇ ಇಷ್ಟಪಡ್ತಾರೆ ನಿಮಗೆ ಯಾವ ಕಲರ್ ಬೇಕು ಯಾವ ಫ್ಲೇವರ್ ಬೇಕು ನೀವು ಹಾಕೋಬಹುದು ನಾನು ಸ್ಟ್ರಾಬೆರಿ ಹಾಕಿದ್ದೀನಿ ಮತ್ತೆ ಡ್ರೈ ಫ್ರೂಟ್ಸ್ ನಿಮಗೆ ಯಾವುದು ಇಷ್ಟ ಅದು ನೀವು ಆಡ್ ಮಾಡ್ಕೋಬಹುದು ನಾನು ಪಿಸ್ತಾ ಗೋಡಂಬಿ ಬಾದಾಮಿ ಹಾಕಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ನೋಡಿ ಇದು ಎಲ್ಲಾ ಕಡೆ ನಾವು ಡ್ರೈ ಫ್ರೂಟ್ ಮಿಕ್ಸ್ ಆಗೋ ರೀತಿಯಲ್ಲಿ ನೀಟಾಗಿ ಹಿಟ್ಟು ರೆಡಿ ಮಾಡಬೇಕು ನಿಮಗೆ ಮ್ಯಾಂಗೋ ಫ್ಲೇವರ್ ಬೇಕಂದ್ರೆ ಮ್ಯಾಂಗೋದು ಪಿಸ್ತಾ ಫ್ಲೇವರ್ ಬೇಕಂದ್ರೆ ಪಿಸ್ತಾದು ಯಾವುದು ಬೇಕು ನೀವು ನಿಮ್ಮ ಚಾಯ್ಸ್ ಅದು ನೋಡಿ ಈ ರೀತಿ ನಾವು ಸಣ್ಣದಾಗಿ ಉಂಡೆಗಳು ಮಾಡಬೇಕು ತುಂಬಾ ದಪ್ಪ ಉಂಡೆಗಳು ಮಾಡಬಾರದು ಯಾಕೆಂದ್ರೆ ಇದ್ರ ಮೇಲ್ಗಡೆ ಇನ್ನ ಒಂದು ಲೇಯರ್ ಬರುತ್ತಲ್ಲ ಅದಕ್ಕೆ
ಎಷ್ಟು ಆಗುತ್ತೆ ಅಷ್ಟು ಸಣ್ಣ ನಾವು ಮಾಡಬೇಕು ತುಂಬಾ ತಿನ್ನಲಿಕ್ಕೆ ಟೇಸ್ಟಿ ಆಗಿರುತ್ತೆ ಅಷ್ಟೇ ಸಾಫ್ಟ್ ಆಗೂ ಇರುತ್ತೆ ಈಗ ಮಾಮೂಲಿ ಜಾಮೂನ್ಗಳು ನಾವು ಮನೆಯಲ್ಲಿ ಯಾವಾಗಲೂ ಮಾಡ್ತಾನೆ ಇರ್ತೀವಿ ಅದಕ್ಕೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೀತಿ ನಾವು ಸ್ವಲ್ಪ ಕೈ ಮೇಲೆ ಎಣ್ಣೆ ಹಾಕೊಂಡು ಈ ರೀತಿ ನಾವು ಸ್ವಲ್ಪ ತಟ್ಕೋಬೇಕು ಈಗ ಮಿಶ್ರಣ ಮಾಡಿಟ್ಟಿರೋ ಇಟ್ಟು ಇದ್ರ ಒಳಗಡೆ ಸ್ಟಫಿಂಗ್ ಮಾಡಿ ನಾವು ಈ ರೀತಿ ಉಂಡೆಗಳನ್ನು ರೆಡಿ ಮಾಡಬೇಕು ನಿಮಗೆ ಎಷ್ಟು ರೌಂಡ್ ಆಗುತ್ತೆ ಅಷ್ಟು ರೌಂಡ್ ಈ ರೀತಿ ನಾವು ಮಾಡಬೇಕು ಇದೇ ರೀತಿ ನಾವು ಎಲ್ಲಾ ಉಂಡೆಗಳು ರೆಡಿ ಮಾಡ್ಕೊಳ್ಳೋಣ ನೀವು ಕೈಯಲ್ಲಿ ಆಗೋದಿಲ್ಲ ನಮಗೆ ಅಂದ್ರೆ ನೀವು ಪ್ರೆಸ್ ಮಷೀನ್ ಅಲ್ಲೂ ಮಾಡ್ಕೋಬಹುದು ತುಂಬಾ ರುಚಿಕರವಾಗಿರುತ್ತೆ ಈ ರೀತಿ ನೋಡಿ ರೆಡಿ ಆಗ್ತಾ ಇದೆ ತುಂಬಾ ಜಾಸ್ತಿ ದಪ್ಪ ಮಾಡಿದ್ರೆ ಈ ರೀತಿ ಸ್ಟಫಿಂಗ್ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ಈ ರೀತಿ ಸಣ್ಣ ನಾವು ಮಾಡಬೇಕು ನೋಡಿ ರೆಡಿ ಆಗಿದೆ ಈಗ ನಾವು ಎಣ್ಣೆ ಬಿಸಿಯಾಗಿ ಇಡ್ಲಿಕ್ಕೆ ಹೋಗೋಣ ತುಂಬಾ ಎಣ್ಣೆ ಲೋ ಫ್ಲೇಮ್ ಅಲ್ಲೇ ಮಾಡಬೇಕು ಅತಿ ಎಣ್ಣೆ ಬಿಸಿ ಆಗಬಾರದು ಒಂದೊಂದಾಗಿ ಹಾಕೋಣ ಎಣ್ಣೆ ತುಂಬಾ ಬಿಸಿ ಆಗೋದ್ರೆ ಈ ಉಂಡೆಗಳು ಒಡೆದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಲೋ ಫ್ಲೇಮ್ ಅಲ್ಲೇ ನಾವು ಈ ಉಂಡೆಗಳು ಎಣ್ಣೆಗೆ ಹಾಕಬೇಕು ಯಾಕೆಂದ್ರೆ ಒಳಗಡೆ ಮಾಡಿರೋ ಸ್ಟಫಿಂಗ್ ಎಲ್ಲ ನೀಟಾಗಿ ಬಾಯಿಲ್ ಆಗಬೇಕು ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ ಲೋ ಫ್ಲೇಮ್ ಅಲ್ಲಿ ಮಾಡಿದ್ರೆ ನೋಡಿ ಹೀಗೆ ಸ್ಪೂನ್ ಅಲ್ಲಿ ಅಂದ್ರೆ ಸ್ಪೂನ್ ಅಲ್ಲಿ ನಮಗೆ ಯಾವುದು ಈಜಿ ಆಗುತ್ತೆ ಅದರಲ್ಲಿ ನಾವು ಒಂದೊಂದಾಗಿ ಹೀಗೆ ತಿರುಗಿಸ್ತಾ ಹೋಗಬೇಕು ನೋಡಿ ಎಷ್ಟು ತುಂಬಾ ಚೆನ್ನಾಗಿ ಆಗಿದೆ ಅಷ್ಟೇ ಡಿಫರೆಂಟ್ ಆಗೂ ಕೂಡ ಇದೆ ನಾನು ತುಂಬಾ ಅತಿ ಲೋ ಫ್ಲೇಮ್ ಅಲ್ಲಿ ಬೇಯಿಸ್ತಾ ಇದೀನಿ ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿ ಬೇಯಲಿ ಅಂತ ನೋಡಿ ಶುಗರ್ ಸಿರಪ್ ರೆಡಿ ಆಗಿದೆ ಅದಕ್ಕೆ ನಾನು ಈ ಜಾಮೂನ್ ಉಂಡೆಗಳು ಹಾಕ್ತಾ ಇದೀನಿ ನಾನು ಶುಗರ್ ಸಿರಪ್ ಜಾಸ್ತಿ ಮಾಡಿಲ್ಲ ಯಾಕೆ ಅಂದ್ರೆ ಡ್ರೈ ಜಾಮೂನ್ ಮಾಡ್ತಾ ಇದೀನಿ ಸ್ವಲ್ಪ ಒಂದು 10 ನಿಮಿಷ ಮುಚ್ಚಿಡೋಣ ಈಗ ರೆಡಿ ಆಗಿದೆ ಇದರ ಮೇಲೆ ಉಳಿದಿರೋ ಸಿರಪ್ ಹಾಕ್ತಾ ಇದೀನಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಗುಲಾಬ್ ಜಾಮೂನ್ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಜ್ಯೂಸಿ ಆಗಿದೆ ನೋಡಿ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗಳಿಗೆಲ್ಲ ಶೇರ್ ಮಾಡಿ ಇನ್ನು ಯಾರು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಬರುತ್ತೆ Thank you friends. Thank you all.